विरोध पक्ष नायक जेडीएस बीजेपी मुख्यमंत्री आगे जेडीएस चुनाव तोरसदी एर राष्ट्रीय पक्ष जेडीएस इवे इला मुगदे राष्ट्रीय पक्ष ना के समावेश सर कर्नाटक पक्षदे राजणी जेडीएस तैयार होगी ई बारी रामनगर नाकु जेडीएस हे मैय परचक ऊर् तुम्बा ओडाड़ता सन्मान्य योगी उत्तर कोडबेकु चन्नपट्टण क्षेत्र जन ना उत्तर कोड्तीवि कोट्टे तीरिस्तीवि कुमारण हेच्चु कम्मि मिनिमम 50 ರಿಂದ 60 ಸಾವಿರ ಲೀಡ್ ಅಲ್ಲಿ ಅಲ್ಲಿ ಹೊಡ್ಕೊಬತ್ತಾರೆ ಸರ್ ಬಿಟ್ಟು ಬೇರೆ ಯಾವುದೇ ಆಬ್ಜೆಕ್ಷನ್ ಇಲ್ಲ ನಿಮಗೆ ಏನಿಲ್ಲ ಸರ್ ಖಂಡಿತ ಅದು ಯಾವತ್ತಿದ್ರು ಜೆಡಿಎಸ್ ನ ಭದ್ರಕೋಟೆ ಒಂದು ಕತ್ತೆ ತಂದ ನಿಲ್ಸೋರು ಜೆಡಿಎಸ್ ಪಕ್ಷಕ್ಕೆ ಓಟ ಗೆಲ್ಸೋ ಅಂತ ಇದೆ ಕಾರ್ಯಕರ್ತರಿದೀವಿ ಒಂದು ಜಿಲ್ಲಾ ಪಂಚಾಯತಿ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದೇ ಇರುವಂತರು ಒಂದು ಪಂಚಾಯತಿ ಇದು ಸದಸ್ಯರಾಗದೇ ಇರುವಂತರು ಎಂಎಲ್ಎ ಮಾಡಿದ್ದಾರೆ ಅಲ್ಲಿ ರಾಮನಗರ वीक्षक नमस्कार इवत बूर जे डी एस अब्बर आरभट समावेश नीत कुमारस्वामी रणकाले मुल्सर देवेगौड़ सह अनारोग्य निमित्त रेस्ट इवतु केद मेल बंद जोर मतना सो जे डी एस वो उत्साह जो मतडली जे डी एस मुखंड मत कार्यकर्ता मोदी नमस्कार सर नमस्ते सर ऐसा समाचार तवेल सर इवती कार्यक्रम जे डी एस के शर मट शक्ति तुम्हें अन्सते मुंदाचार ऐन ಸರ್ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಒಂದು ಸಣ್ಣ ಪ್ರಾದೇಶಿಕ ಪಕ್ಷ ಯಾವ ಮಟ್ಟಿಗೆ ನಾವು ಮುಂದಕ್ಕೆ ನಿಮಗೆ ಏನು ಚುನಾವಣೆನಲ್ಲಿ ಹೊಡೆತ ಕೊಡಬಹುದು ನಾವು ಅನ್ನೋದನ್ನ ಇವತ್ತು ತೋರಿಸಿದೀವಿ ಎರಡು ರಾಷ್ಟ್ರೀಯ ಪಕ್ಷಗಳು ಜೆಡಿಎಸ್ ಇಲ್ವೇ ಇಲ್ಲ ಮುಗದೇ ಹೋಯ್ತು ಅಂತಿದ್ರು ಇವತ್ತು ಅವರಿಗೆ ಬಸವನಗುಡಿ ಈ ಮೈದಾನದಲ್ಲಿ ತೋರಿಸಿದೀವಿ ಖಂಡಿತ ಇವತ್ತು ಅವರು ಎರಡು ರಾಷ್ಟ್ರೀಯ ಪಕ್ಷಗಳು ನಿದ್ದೆ ಕೆಡುವಂತ ಒಂದು ಸಮಾವೇಶ ಮಾಡಿ ತೋರಿಸಿದೀವಿ ಸರ್ ಇವತ್ತು ಒಂದು ವಿಷಯ ನೀವು ಬೆಂಗಳೂರು ಮತ್ತೆ ರಾಮನಗರ ಎರಡು ಕಡೆ ಸಂಬಂಧಪಟ್ಟವರು ಮೊದಲೆಲ್ಲ ಬೆಂಗಳೂರು ಶುರು ಮಾಡ್ಕತ್ತೀನಿ ಬೆಂಗಳೂರಿನ ಬಿಬಿಎಂಪಿ ಲೆಕ್ಕಾಚಾರ ಹಾಗೆ ಎಂಎಲ್ಎ ಎಲೆಕ್ಷನ್ ಲೆಕ್ಕಾಚಾರ ನಿಮ್ಮ ಪಕ್ಷದವರೇ ಒಂದಷ್ಟು ಜನ ಬಿಟ್ಟು ಪಾರ್ಟಿ ಬಿಟ್ಟು ಬೇರೆ ಕಡೆ ಹೋದ್ರು ಆಲಿ ಶಾಸಕರು ಮಾಲಕ್ಷ್ಮಿ ಲೇಔಟ್ನ ಗೋಪಾಲಯ್ಯನವರು ಇನ್ನೊಂದಷ್ಟು ಕಡೆ ಗೆಲ್ಲುವಂತ ತಾಕತ್ತಿದ್ರು ಸಹ ನಿಮ್ಮ ಒಂದು ಎಡವಟ್ಟುಗಳಿಂದ ನೀವು ಗೆಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗಾಗಲೇ ದೇವೇಗೌಡರು ಮತ್ತು ಕುಮಾರಣ್ಣನವರು ಮಾತು ಹೇಳ್ತಾ ಇದ್ದರು ವೇದಿಕೆ ಮೇಲೆ ನಮಗೆ ಬಸವನಗುಡಿ ಅವಕಾಶ ಇದೆ ಆರ್ ಆರ್ ನಗರ ಅವಕಾಶ ಇದೆ ಬ್ಯಾಟರಾಯನಪುರ ಅವಕಾಶ ಇದೆ ಈಗೀಗ ಪಟ್ಟಿ ಹೇಳ್ತಾ ಹೋಗ್ತಾ ಇದ್ದರು ಬಟ್ ಈ ಸರ ಅವಲ್ಲ ಸರಿ ಮಾಡ್ಕೊಂಡು ಏನಾದ್ರು ಮ್ಯಾಜಿಕ್ ಮಾಡುವಂಥ ಲೆಕ್ಕಾಚಾರ ಇಟ್ಕೊಂಡಿದ್ರೆ ಏನು ಕತೆ ಸರಿಗ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಆಳ್ತಾ ಇರೋರು ಇವತ್ತು ಇದೇ ಜೆಡಿಎಸ್ ಇಂದ ಹೋಗಿರೋಂತವರು ಇವತ್ತು ವಿರೋಧ ಪಕ್ಷದ ನಾಯಕರು ಜೆಡಿಎಸ್ ಇಂದ ಹೋಗಿರೋರೆ ಬಿಜೆಪಿ ನಲ್ಲಿ ಮುಖ್ಯಮಂತ್ರಿ ಆಗಿರೋರು ಜೆಡಿಎಸ್ ಇಂದ ಹೋಗಿರೋ ಜೆಡಿಎಸ್ ಒಂದು ಕಾರ್ಖಾನೆ ಎಷ್ಟು ಜನ ಬಿಟ್ಟೋದ್ರು ಎಷ್ಟು ಜನ ಬೇಕಾದ್ರೂ ನಾವು ಸೃಷ್ಟಿ ಮಾಡ್ತೀವಿ ಅದು ದೇವೇಗೌಡರ ಗರಡಿನಲ್ಲಿ ಇದು ಈ ಇಡಿ ಈಗ ಕರ್ನಾಟಕದಲ್ಲಿ ಯಾವುದೇ ಪಕ್ಷದಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಇದ್ದಾರೆ ಅಂತಂದ್ರೆ ಜೆಡಿಎಸ್ ಇಂದ ತಯಾರಾಗಿ ಹೋಗಿರೋಂತವರು ಹಾಗಾಗಿ ಕುಮಾರಣ್ಣ ಹೇಳಿದಂಗೆ ಈ ಬಾರಿ ಮಿನಿಮಮ್ 8 ಎಂಎಲ್ಎಗಳನ್ನ ಬೆಂಗಳೂರಲ್ಲಿ ಗೆಲ್ತೀವಿ ಬಿಬಿಎಂಪಿ ಚುನಾವಣೆನ ನಾವು ಚುಕಾಣಿ ಹಿಡಿತೀವಿ ಅಂತ ಅಂದ್ಬಿಟ್ಟು ಗಂಟಾ ಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಎಸ್ ಬಹಳ ಜೋಶಾಗಿ ಹೇಳ್ತಾ ಇದೀರಿವಲ್ಲ ಮಾಡ್ತೀವಿ ಅಂತ ಬಟ್ ಅಗೇನ್ ಅಲ್ಲಿ ರಾಮನಗರ ವಿಚಾರಕ್ಕೆ ಬಂದಾಗ ರಾಮನಗರದ ಚುನಾವಣೆ ಸೋ ಇಲ್ಲಿ ಚಲಪಣ್ಣ ಕಾರ್ಯಕರ್ತರು ಇದ್ದಾರೆ ಮಾತಾಡಬೇಕು ಅಂತ ಅವರನ್ನು ನಿಲ್ಲಿಸ್ಕೊಂಡಿದ್ದೀನಿ ಇಲ್ಲಿ ಸೋ ಫೈನಲಿ ಈಗ ರಾಮನಗರ ವಿಚಾರಕ್ಕೆ ಬಂದಾಗ ಒಂದು ಮಾತಿತ್ತು ಸೋ ಎಲ್ಲ ನೀವು ಗೆಲ್ಲಬೇಕು 123 ಅಂತಂದ್ರೆ ಅದರಲ್ಲಿ 123 ನಿಮ್ಮ ಲಿಸ್ಟಲ್ಲಿ ಕನಕಪುರನೂ ಇರಬೇಕು ಏನು ಕತೆ ಕನಕಪುರದಿ ಸರಿ ಜೆಡಿಎಸ್ ನ ಭದ್ರಕೋಟೆ ಅಂತ ಕೆಲವು ಜಿಲ್ಲೆಗಳಲ್ಲಿ ರಾಮನಗರನು ಸಹ ಒಂದು ಈ ಬಾರಿ ರಾಮನಗರದಲ್ಲಿ ನಾಲ್ಕು ಜೆಡಿಎಸ್ ಗೆಲ್ತೀವಿ ಅನ್ನೋ ಅಂತ ಮಾತನ್ನ ತಮಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಶಿಕ್ಷಕರ ಇಲ್ಲೊಬ್ಬರು ಚನ್ನಪಟ್ಟಣದ ಕಾರ್ಯಕರ್ತರು ಮಾತಾಡಲೇಬೇಕು ಸರ್ ನಿಮ್ಮ ಹತ್ರ ಅಂತ ನಿಲ್ಸ್ಕೊಂಡವರು ನಮ್ಮನ್ನ ಏನು ಚನ್ನಪಟ್ಟಣದ ರಾಜಕಾರಣ ಫುಲ್ ಓಯ್ ಕೈ ಅಂತ ಜೋರ ನಡೀತಾ ಇತ್ತಲ್ಲ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ ಆದ್ರೆ ಅವರು ಕೈಲಾಗದವರು ಮೈ ಪರಚಿಕೊಂಡ್ರು ಅಂತಾರಲ್ಲ ಹಂಗೆ ಮೈಯ ಪರಚಿಕೊಂಡು ಊರು ತುಂಬಾ ಓಡಾಡ್ತಾವ್ರೆ ಸನ್ಮಾನ್ಯ ಯೋಗೀಶ್ ಅವರು ಅವರು ಏನೇ ಪರಚಿಕೊಂಡ್ರುವೆ ಜಾತ್ಯತೀತ ಜನತಾ ದಳ ಕಾರ್ಯಕರ್ತರು ಸದೃಢವಾಗಿದ್ದಾರೆ ಶಕ್ತಿಯುತವಾಗಿದ್ದಾರೆ ಅವರ ಹಣಬಲಕ್ಕೆ ಅವರ ಅಧಿಕಾರಕ್ಕೆ ಯಾರು ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅವರಿಗೆ ಏನು ಉತ್ತರ ಕೊಡಬೇಕು ಚನ್ನಪಟ್ಟಣ ಕ್ಷೇತ್ರದ ಜನ ನಾವು ಉತ್ತರ ಕೊಡ್ತೀವಿ ಕೊಟ್ಟೆ ತೀರಿಸ್ತೀವಿ ಕುಮಾರಣ್ಣ ಹೆಚ್ಚು ಕಮ್ಮಿ ಮಿನಿಮಮ್ 50 ರಿಂದ 60 ಸಾವಿರ ಲೀಡ್ ಅಲ್ಲಿ ಹೊಡ್ಕೊಬತ್ತಾರೆ ಇವರು ಇನ್ನು ಇನಾಮ ಇವರು ಎಷ್ಟು ದುರಾಂಕಾರ ತೋರಿಸ್ಕೊಂಡು ಎಷ್ಟು ಪೊಲೀಸ್ನವರು ಹಾಕೊಂಡು ಏನು ಮಾಡ್ತಾರೋ ಅದರ ದುಪ್ಪಟ್ಟು ನಾವು ಮೇಲೆ ಕೊಯ್ತಾ ಇರ್ತೀವಿ ಒಂದು ವಿಷಯ ಬಹಳ ಖುಷಿ ಆಯಿತು ಇದುವರೆಗೂ ಕೂಡ ನಿಮ್ಮ ಪಕ್ಷದಲ್ಲಿ ಚರ್ಚೆ ಬಿಟ್ಟೋದವರು ಹೋಗಬೇಕಾದವರೆಲ್ಲ ಕುಮಾರಣ ಜೊತೆ ಇದ್ದವರು ನಾವು ಬಿಟ್ಟೋರು ಅನ್ನೋ ಒಂದು ಚರ್ಚೆ ಇದೆ ನೀವಾಗಲೇ ಹೇಳಿದ್ರಿ ಯೋಗೇಶ್ವರ ದೂರಂಕರ 50 ಸಾವಿರ ಸೋಲ್ಸಿವಿ ಅಂತ ಇಟ್ಸ್ ಪಾಸಿಬಲ್ ಸಾಧ್ಯನಾ ಅಂತ ಖಂಡಿತ ಆಗುತ್ತೆ ಕಾರ್ಯಕರ್ತರು ಹಂಗಿದ್ದಾರೆ ನೀವು ಮೇಲ್ಗಡೆ ಬಂದು ಯಾರನ್ನೋ ಕರ್ಕೊಂಡು ಸಾಲ ಹಾಕಿಸ್ಕೊಂಡು ನೀವು ನಾಲ್ಕು ಜನ ತೋರಿಸ್ಬಿಟ್ಟು ಮೀಡಿಯಾದಲ್ಲಿ ಪೋಸ್ಟ್ ಕೊಟ್ಟೋದಲ್ಲ ಕಾರ್ಯಕರ್ತರ ಒಳನಾಡಿ ಮೀಡಿಯಾ ಗೊತ್ತಿರಬೇಕು ಒಳಗಡೆ ರೈತರು ಹೆಂಗಿದ್ದಾರೆ ರೈತರ ಭಾವನೆ ಹೆಂಗೈತೆ ಒಬ್ಬ ಕಾರ್ಯಕರ್ತನ ಮನಸ್ಥಿತಿ ಹೆಂಗೈತೆ ಅದನ್ನ ತಿಳ್ಕೊಂತ ಪರಿಸ್ಥಿತಿ ಇರಬೇಕು ಅವರಿಗೆ ಅದಿಲ್ಲ ಅವರಿಗೆ ಯಾರನ್ನ ಕರ್ಕೊ ಬರೋದು ದುಡ್ಡು ಕೊಡೋದು ಒಂದಷ್ಟು ಜನ ಲೀಡರ್ ಕೊಟ್ರೆ ಯಾರ್ಯಾರು ದುಡ್ಡಿಗೆ ಹೋಗುವಂಥ ಲೀಡರ್ಗಳಿಗೆ ಒಂದು ವಿಷಯ ಹೇಳ್ತಾರೆ ಈಗ 50 ಕೋಟಿ ತಂದದೇನು ಮನೆಗಳವಲ್ಲ ಕೆಲಸಕ್ಕೆ ತಾನೆ 50 ಕೋಟಿ ತಂದದ್ರ ಬಗ್ಗೆ ಪ್ರಶ್ನೆ ಯಾಕೆ ಅಂತ ಕೇಳ್ತಾರೆ 50 ಕೋಟಿ ಕೊಟ್ಟಿದ್ದಾರೆ
ಈಗ ಒಬ್ಬ ಕಲಾವಿದರ ಕೋಟದಲ್ಲಿ ಎಂಎಲ್ಎ ನಾನು ಒಂದು ನಿಮಿಷ ಇಲ್ಲ ಇಲ್ಲ 500 ಕೋಟಿ ತರಲಿ ನೀ ಏನು ಮಾಡಬೇಕಾಗಿತ್ತು ಒಂದು ಪ್ರೋಟೋಕಾಲ್ ಪ್ರಕಾರ ಕ್ಷೇತ್ರದ ಎಂಎಲ್ಎ ಗಳು ಅಧ್ಯಕ್ಷತೆ ವಹಿಸಬೇಕು ಜಿಲ್ಲಾ ಮಂತ್ರಿ ಬರಬೇಕಾಗಿತ್ತು ಬಂದ್ರಾ ಸರ್ ಬಿಟ್ಟು ಬೇರೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ನಿಮಗೆ ಏನಿಲ್ಲ ಕೆಲಸ ಅವರು 500 ಕೋಟಿ ಸೆಟಲ್ ಮಾಡಿ ಬನ್ನಿ ಸಹಕಾರ ಕೊಡ್ತೀವಿ ನಸಿಂಹ ನಸಿಂಹಮೂರ್ತಿ ಅವರೇ ಒಂದು ವಿಷಯ ಹೇಳ್ತಾ ಇದ್ದೀರಿ ಇವರು ಅವರ 50 ಅಲ್ಲ 500 ತರಲಿ ಅಂತ ಬಟ್ ಒಂದ ಯಾರೋ ನಿಮ್ಮಲ್ಲೇ ಮಾತಾಡ್ತಾ ನಿಖಿಲ್ ಕೂಡ ಮಾತಾಡ್ತಾ ಇದ್ರು ಹೇಳಿದ್ರು ಅದೇನ್ ಕೊಟ್ಬಿಟ್ರು ಅಂತ ಬಟ್ ಅಟ್ ಲೀಸ್ಟ್ ಕುಮಾರ್ ಸ್ವಾಮಿ ವಿರುದ್ಧ ಪ್ರಬಲವಾಗಿ ತಂದವರಲ್ಲ ಅಂತ ಕುಮಾರ್ ಅಣ್ಣವರು ಎಲ್ಲೂ ತಂದದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ ನೀವು ಯಾಕೆ ತಂದ್ರಿ ಅಂತಾನೂ ಕೇಳಿಲ್ಲ ನಮ್ಮ ಅಧ್ಯಕ್ಷತೆಯಲ್ಲಿ ಪ್ರೋಟೋಕಾಲ್ ಪ್ರಕಾರ ಒಬ್ಬ ಮಂತ್ರಿ ಇಟ್ಕೊಂಡು ಏನು ಮಾಡಬೇಕಾಯ್ತು ಅದನ್ನು ಮಾಡಿ ಅಂತ ಹೇಳಿದರು ಈಗ ಅವರು ಯೋಗೀಶ್ವರ್ ಬಗ್ಗೆ ಬೇರೆ ಮಾತಾಡ್ತಾ ಇಲ್ಲ ನಾನು ನೀವು ಮಾಡೋ ರೀತಿ ನಡ್ಕೊಳ್ಳೋ ರೀತಿ ನಿಮ್ಮ ನಡವಳಿಕೆ ಸರಿಯಿಲ್ಲ ಅದನ್ನು ತಿದ್ಕೊಳ್ಳಿ ಅಂತ ಹೇಳಕ್ಕೆ ಬಯಸ್ತೀನಿ ಈಗ ರಾಮನಗರಕ್ಕೆ ಮುಂದೆ ಏನು ಕತೆ ರಾಮನಗರ ಕ್ಷೇತ್ರ ಈಗ ಸರ್ ಖಂಡಿತ ಅದು ಯಾವತ್ತಿದ್ರೂ ಜೆ ಡಿ ಎಸ್ನ ಭದ್ರಕೋಟೆ ಅಲ್ಲಿ ಜೆ ಡಿ ಎಸ್ಗೆ ಬಿಟ್ಟು ಬೇರೆ ಯಾರಿಗೂ ಓಟ್ ಹಾಕಲ್ಲ ತಾವು ಬಂದು ನಿಂತ್ಕೊಂಡ್ರು ಅಲ್ಲಿ ಜೆ ಡಿ ಎಸ್ಗೆ ಓಟ್ ಹಾಕೋದು ಈಗ ಬೇಡವಲ್ಲ ಅವ್ರಿಗೆ ಆ ಥರ ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರೇ ಇರಲಿ ಸರ್ ಕುಮಾರಣ್ಣ ದೇವೇಗೌಡರು ಅಷ್ಟೇ ಯಾರೇ ಇರಲಿ ನಿಖಿಲ್ ಅಣ್ಣ ಇರಲಿ ಅನಿತಕ್ಕ ಇರಲಿ ಯಾರು ಇರಲಿ ಗ್ರಾಮ ಒಂದು ಜಿಲ್ಲಾ ಪಂಚಾಯತಿ ಗೆಲ್ಲಕ್ಕೆ ಯೋಗ್ಯತೆ ಒಂದು ಕತ್ತೆ ತಂದು ನಿಲ್ಸೋರು ಜೆ ಡಿ ಎಸ್ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಸೋ ಅಂತ ಇದೆ ಕಾರ್ಯಕರ್ತರು ಒಂದು ಜಿಲ್ಲಾ ಪಂಚಾಯತಿ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತರು ಒಂದು ಪಂಚಾಯತಿ ಇದು ಸದಸ್ಯರಾಗದೇ ಇರುವಂತರು ಎಂಎಲ್ಎ ಮಾಡಿದ್ದಾರೆ ಅಲ್ಲಿ ರಾಮನಗರ ಇದು ಕುಮಾರಣ್ಣರ ತಾಕತ್ತು ದೇವೇಗೌಡರ ತಾಕತ್ತು ರಾಮನಗರ ಜನತೆಯ ತಾಕತ್ತು ಇದು ಒಂದು ಉದಾಹರಣೆ ಕೊಡ್ತೀನಿ ಹವೇರಳ್ಳಿ ರಾಜು ಅವರು ಅವರು ಇವತ್ತೊಂದು ಪಂಚಾಯತಿಲಿ ಗೆಲ್ಲುವಂತ ತಾಕತ್ತು ಇಲ್ದಿರೋ ಅಂತವ್ರನ್ನ ಎಂಎಲ್ಎ ಮಾಡಿ ತೋರಿಸ್ತಾರೆ ಯಾರು ಸರ್ ರಾಮನಗರದಲ್ಲಿ ಇನ್ನೂ ಕೂಡ ಕಾರ್ಯ ಈಗ ಅಷ್ಟ ಅಂತವ್ರಿಗೆ ಅಷ್ಟು ಮಾಡಿದ್ರು ಇವತ್ತು ಅವ್ರು ಏನಾದ್ರು ಏನ್ ಮಾಡಿದ್ರು ಪಕ್ಷಕ್ಕೆ ಏನ್ ಮಾಡೋದು ಇನ್ನೂ ಒಂದು ಮಾತು ಬಂದು ಅಭ್ಯರ್ಥಿ ಆಗುವಂತವ್ರು ನಾಮಿನೇಷನ್ ಮಾಡೋದ್ರೆ ಕ್ಯಾಂಪೇನೆ ಮಾಡಬೇಕಾಗಿಲ್ಲ ಹಾಗೆ ಓಟ್ ಹಾಕುವಂತ ಕ್ಷೇತ್ರ ಯಾವ್ದಾದ್ರು ಈ ರಾಜ್ಯದಲ್ಲಿದೆ ಅಂದ್ರೆ ಅದು ರಾಮನಗರ ಮತ್ತೆ ಚನ್ನಪಟ್ಟಣ ಎರಡೇ ಕ್ಷೇತ್ರ ಕುಮಾರಣ್ಣ ಅವರು ಕ್ಯಾಂಪ್ ಹೋಗಿ ಅಲ್ಲಿ ಅವರು ಇದು ಮಾಡದೇ ಇದ್ರು ಸಹ ಏನು ಕ್ಯಾನ್ವಾಸ್ ಮಾಡದೇ ಇದ್ರು ಸಹ ಕುಮಾರಣ್ಣವ್ರು ಗೆದ್ದು ಬರ್ತಾರೆ ಈಗ ಫೈನಲಿ ಕನಕಪುರಕ್ಕೆ ಬರ್ತೀನಿ ನಾನೀಗ ಕನಕಪುರ ಕತೆ ಏನು ಕನಕಪುರನು ಈ ಸರಿ ನಾವು ಜೆ ಡಿ ಎಸ್ ಗೆಲ್ತೀವಿ ಸರ್ ಯಾರು ಯಾರು ಆಗಿರ್ಲಿ ಸರ್ ಅಲ್ಲಿ ಸಾಮಾನ್ಯ ಒಬ್ಬ ಈಗ 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 ನರಸಿಂಹಮೂರ್ತಿ ಅವ್ರೆ ನೀವು ತುಂಬಾ ಆತ್ಮೀಯರ ಕೇಳ್ತೀನಿ ಇವ್ರು ಹೇಳದ್ನು ಒಪ್ಕೊತೀನಿ ಇತ್ಲ ಕಡೆಗೂ ಒಪ್ಕೊತೀನಿ ಈಗ ನೀವ್ ಹೇಳಿದ್ರಲ್ಲ ಈಗ ಕನಕಪುರ ವಿಚಾರ ಬಂದಾಗ ನಾಗಮಂಗಲ ಅಲ್ಲ ಓಕೆ ಸುರೇಶ್ ಗೌಡರ ಕಡೆಯವರು ಸರ್ ನೀವು ಈಗ ಫೈನಲಿ ಈ ಮೂರು ಕ್ಷೇತ್ರದ ಬಗ್ಗೆ ಹೇಳಿದಾಗ ಓಕೆ ಸರಿ ಸುಮಾರು ಕೇಳಬಹುದು ಅಂತ ಕನಕಪುರ ನೀವು ಹೇಳಿದಂಗೆ ಆಗತ್ತೇನ ಸಾಮಾನ್ಯ ಕಾರ್ಯಕರ್ತರು ನಿಲ್ಸಿದ್ರೆ ಈ ಸರಿ ಕನಕಪುರದಲ್ಲಿ ಜೆ ಡಿ ಎಸ್ ಎಂ ಎಲ್ ಎ ಸರ್ ಬರ್ದಿಕೊಳ್ಳಿ 2023 ಮೇನಲ್ಲಿ ನಾನೇ ನಿಮ್ಮನ್ನು ಮೀಟ್ ಮಾಡ್ತೀನಿ ಫೋನ್ ಮಾಡಿ ನಮ್ಮ ಜೆ ಡಿ ಎಸ್ ಶಾಸಕರು ಬರ್ತಾರೆ ಈ ಸರಿ ಬರ್ದಿಕೊಳ್ಳಿ ಸರ್ ಕೆ ಶಿವಕುಮಾರ್ ಸೋಲ್ಸ್ರಿ ಡಿ ಕೆ ಶಿವಕುಮಾರ್ ಬರಲಿ ಇಲ್ಲ ಈ ಸಿದ್ದರಾಮಯ್ಯ ಬರಲಿ ನಮಗೆ ಯಾರು ಬರಲಿ ವ್ಯಕ್ತಿ ಮುಖ್ಯ ಅಲ್ಲ ಯಾರು ಬರಲಿ ನಾವು ಫೇಸ್ ಮಾಡ್ತೀವಿ ನೀವೇನು ಹೇಳ್ತಾ ಇದ್ರಿ ಸೊ ನಮ್ಮ ಕುಮಾರಣ್ಣ ದೇವೇಗೌಡರು ಯಾರನ್ನ ಇಂಥ ಕ್ಯಾಂಡಿಡೇಟ್ ಅಂತ ನಿಲ್ಲಿಸ್ತಾರೆ ಅವ್ರನ್ನ ಗೆಲ್ಸ್ಕೊಂಡ್ ಬರೋಂತ ತಾಕತ್ತು ಜೆ ಡಿ ಎಸ್ ಕಾರ್ಯಕರ್ತರು ಕನಕಪುರಕ್ಕೆ ಕನಕಪುರ ಯಾವುದೇ ಕಾರ್ಯಕ್ಷೇತ್ರ ನಿಮ್ದು ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಕುಣಿಗಲ್ ನಿಂಗರಾಜ ಸಾರಿ ನಾಗರಾಜಯ್ಯನವರು ಬಂದಿದ್ರಲ್ಲ ಕ್ಷೇತ್ರದಲ್ಲಿ ಏನೇ ಗೆಲ್ಬೇಕು ಅಂತ ಅವಶ್ಯಕತೆ ಏನಿಲ್ವಲ್ಲ ಸರ್ ನಮ್ಮ ರಾಜ್ಯ ನಮ್ಮ ಜಾತ್ಯಾತ್ಯ ಯಾವ್ರವ್ರು ನೀವು ಮಂಡ್ಯ ಮಂಡ್ಯದಲ್ಲಿ ಯಾವುದು ಮಂಡ್ಯ ತಗ್ಗಳಿ ಶ್ರೀರಂಗಪಟ್ಟಣ ಕ್ಷೇತ್ರ ಶ್ರೀರಂಗಪಟ್ಟಣ ಕ್ಷೇತ್ರ ಈಗ ನೀವು ಕನಕಪುರದ ಮೇಲೆ ಮಾತಾಡ್ರಿ ನಿಮ್ಮೂರ್ ಕತೆ ಹೇಳಿ ಶ್ರೀರಂಗಪಟ್ಟಣ ಏನು ಅಂತ ಶ್ರೀರಂಗಪಟ್ಟಣ ಕತೆ ಏನು ಸರ್ ಶ್ರೀರಂಗಪಟ್ಟಣದಲ್ಲಿ ಯಾರೇ ತಕ ಬಂದ್ರಿ ಇವತ್ತಿನ ದಿನದಲ್ಲಿ ನೋಡ್ರಿ ನಮ್ಮ ರಮೇಶ್ ಬಂಡಿ ಸಿದ್ದೇಗೌಡರು ಏನ್ ಮಾಡಿದ್ರು ಕಣ್ಣು ಕಂಡಂಗೆ ಇದೆ ಕಣ್ಣು ಕಂಡಂಗೆ ಕತ್ ಕುಯ್ದ್ಬಿಟ್ಟು ಹೊರಟೋದ್ರು ಕಾಂಗ್ರೆಸ್ಗೆ ರವೀಂದ್ರ ಅವ್ರು ಎಲ್ಲಿದ್ರು ಕಾಂಗ್ರೆಸ್ ಅಲ್ಲಿದ್ರು ಆ ವ್ಯಕ್ತಿನ ತಕ್ಕ ಬಂದು ಕಾಂಗ್ರೆಸ್ ಇಂದ ಜೆ ಡಿ ಎಸ್ ಅಲ್ಲಿ ಗೆಲ್ಲಿಸ್ಲಿಲ್ವೇ ಎಸ್ ಈಗ ನಾನು ಇದೆಲ್ಲ ಆಪ್ಟ್ ಆಗುವಂತ ಉತ್ತರ ಅಂದ್ರೆ ಬಹುತೇಕ ಇವ್ರದ್ದು ಯಾಕಂದ್ರೆ ಅಲ್ಲೆಲ್ಲ ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಅನಿತಾ ಕುಮಾರಸ್ವಾಮಿ ಅವ್ರು ಸೋತಿದ್ರು ಒಂದು ನಿಮಿಷ ಬರ್ತೀನಿ ಸೊ ಅಲ್ಲ ಸೋತಿದ್ರು ಆದ್ರೆ ಇವ್ರ ಕ್ಷೇತ್ರದಲ್ಲಿ ಇದೆಯಲ್ಲ ಇದು ಕಂಪ್ಲೀಟ್ಲಿ ವಿಚಿತ್ರ ಯಾಕೆ ಅಂತಂದ್ರೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರ ತಾಯಿ ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು ಬಂಡಿ ಸಿದ್ದೇಗೌಡರು ಆದಿಯಾಗಿ ಜೆ ಡಿ ಎಸ್ ಎಲ್ ಚುನಾವಣೆ ಮಾಡ್ತಾರೆ 99 ಪರ್ವತಮ್ಮ ಶ್ರೀಕಂಠೇನವರು ಅಷ್ಟೇ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಅವ್ರ ಫ್ಯಾಮಿಲಿ ಶಾಸಕರಾಗಿದ್ರು ಸಹ ರವೀಂದ್ರ ಶ್ರೀಕಂಠೇನವರು ಕಾಂಗ್ರೆಸ್ಲ್ಲಿ ಏನೂ ಮಾಡೋಕ್ಕಾಗಿರಲಿಲ್ಲ ಜೆ ಡಿ ಎಸ್ ಮುಂದೆ ಚುನಾವಣೆಯಲ್ಲಿ ಗೆದ್ದರು ಹಾಗಾಗಿ ಈ ವಿಷಯ ಒಪ್ಪೋದೇ ಆದರೆ ಕಾರ್ಯಕರ್ತರ ಶಕ್ತಿ ಅಂತ ಒಪ್ಪೋದೇ ಆದರೆ ಐ ಅಗ್ರಿ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಒಪ್ತೀರಿ ಆದರೆ ನೀವು ಚನ್ನಪಟ್ಟಣ ವಿಚಾರ ಬಂದಾಗ ಐ ಡಿಸಗ್ರಿ ಸ್ವಲ್ಪ ಲಿಟಲ್ ಬಿಟ್ಟು ಒಪ್ಕೊಳ್ಳೇಬೇಕು ಅದನ್ನು ಆದರೆ ಈಗ ಕನಕಪುರ ವಿಚಾರ ಬಂದಾಗ ನೀವು ಹೇಳಿದ್ರಲ್ಲ ಸರ್ ಕನಕಪುರ ಕಾರ್ಯಕರ್ತರು ನಿಲ್ಸ್ಕೊಂಡು ನಾವು ಗೆದ್ಬಿಡ್ತೀವಿ ಅಂತ
ಈಗ ಸದ್ಯದ ಮಟ್ಟಿಗೆ ಅವಲ್ಲ ನೀವು 23ಕ್ಕೆ ಪ್ರೂವ್ ಮಾಡ್ಬೇಕು ನಾನು ನೀವು ನಿಂತ್ಕೊಂಡ ಮೇಲೆ ನಾವು ನೀವು ನಿಂತ್ಕೊಂಡೆ ಮೇಗೆ 23 ಮೇಗೆ ನಾನೇ ನಮ್ಮ ಶಿವಣ್ಣನ ಫೋನ್ ಮಾಡ್ತೀನಿ ನಿಮ್ಮ ನಂಬರ್ ನನ್ನ ಹತ್ರ ಇದೆ ಜೆಡಿಎಸ್ ಸಾಮಾನ್ಯ ಕಾರ್ಯಕರ್ತ ಮೇಲೆ ಆಯ್ತಾನೆ ಬರ್ದಿಕೊಳ್ಳಿ ಕನಕಪುರದಲ್ಲಿ ವೀಕ್ಷಕರೇ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾನು ಕೂಡ ಪದೇ ಪದೇ ಹೇಳ್ತಿರ್ತೀನಿ ಎಲ್ಲ ಪಕ್ಷದ ಬಗ್ಗೆನೂ ಮಾತನಾಡ್ತಿರ್ತೀನಿ ಬಿಜೆಪಿಲಿ ಕಾಸಿಲ್ದೆ ಕೆಲಸ ಮಾಡೋ ಕಾರ್ಯಕರ್ತರವರೇ ಜೆಡಿಎಸ್ ಅಲ್ಲಿ ಪಕ್ಷ ಅಂತಂದ್ರೆ ಪ್ರಾಣ ಕೊಡುವಂತ ಕಾರ್ಯಕರ್ತರು ಇದ್ದಾರೆ ಜೆಡಿಎಸ್ ಗೆ ಶಕ್ತಿ ಇದೆ ಯಾಕೆ ಈ ವಿಚಾರ ಅಂತಂದ್ರೆ ಹಳೆ ಮೈಸೂರು ಭಾಗ ನಾನು ಇಡಿ ಪ್ಯಾನ್ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ದೇವೇಗೌಡರು ನಮ್ಮ ದೇವರು ಅಂತ ಪುತ್ಳಿ ಮಾಡಿದಂತ ಸಿಂಧಗಿಲ್ಲ ಚುನಾವಣೆ ಸೋಲಿಸ್ಬಿಟ್ರು ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಯಾರ್ಯಾರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಕೂದ್ರು ಮಾಗಡಿ ಬಾಲಕೃಷ್ಣ ಅವರು ನಾಗಮಂಗಲ ಚಲರಾಯಸ್ವಾಮಿ ಅವರು ಶ್ರೀರಂಗಪಟ್ಟಣ ರಮೇಶ್ ಬಾಬು ಬಂಡಿಸಿದೇಗೌಡರು ಮೂರು ಜನ ಸೋಲಿಸಿದ್ರು ಆದರೆ ಚಾಮರಾಜಪೇಟೆ ಜಮೀರು ಅಖಂಡ ಶ್ರೀನಿವಾಸ ಮೂರ್ತಿ ಪುಲಕೇಶ್ ನಗರ ಏನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಇನ್ನೂ ಸಹ ಕಾರ್ಯಕರ್ತರು ಜೆಡಿಎಸ್ಗೆ ಶಕ್ತಿ ಜೆಡಿಎಸ್ ಅಂತಂದ್ರೆ ಪ್ರಾಣ ಬಿಡುವಂಥ ಕಾರ್ಯಕರ್ತರು ಅಲ್ಲ ಎಸ್ ಹಾಂ ಏಳು ಕ್ಷೇತ್ರ ಎಂಟು ಕ್ಷೇತ್ರನೂ ನಮ್ಮ ಮಂಡ್ಯ ಕ್ಷೇತ್ರ ನಾವು ಕೊಟ್ಟಿದ್ದೆ ಏಳು ಮಂಡ್ಯದಲ್ಲಿ ಬರೋದು ಮಂಡ್ಯ ಏಳು ಕ್ಷೇತ್ರನೂ ಕೊಟ್ಟಿದ್ದೀನಿ ಏಳು ಕ್ಷೇತ್ರನೂ ಮಂಡ್ಯದ ಏಳು ಕ್ಷೇತ್ರನೂ ಏಳು ಕೇಳನು ಈಸುದನು ಗೆಲ್ಲು ಗೆದ್ದೇ ಗೆಲ್ತೀವಿ ಏಳು ಮಂಡ್ಯದ ಗೆಲ್ತೀವಿ ಸರ್ ಮಂಡ್ಯ ಕಾರ್ಯಕರ್ತ ಈಗ ಎಂ ಶ್ರೀನಿವಾಸ ಇದ್ದಾರೆ ಸರ್ ಮುಂದಿನ ಸಲಿಗೆ ಮುಂದಿನ ಸಲಿಗೆ ಕುಮಾರಣ್ಣ ಯಾರಿಗೆ ತೀರ್ಮಾನ ಮಾಡ್ತಾರೋ ಈ ಸಲ ಈ ಬಾರಿ ಕುಮಾರಣ್ಣನ ಆಶೀರ್ವಾದ ದೇವೇಗೌಡರ ಅಪ್ಪಾಜಿಯವರ ಆಶೀರ್ವಾದ ಮಂಡ್ಯ ಕ್ಷೇತ್ರದಲ್ಲಿ ಎಂ ಶ್ರೀನಿವಾಸ ಅಣ್ಣನವರು ಪ್ರತಿ ಒಂದು ಊರಿಗೂ ಕೂಡ ವಿಸಿಟ್ ಕೊಟ್ಟು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನಾನು ಪ್ರೆಸೆಂಟ್ ಕತೆ ಮುಗಿಸೆ ಮುಂದಿನ ಅಂತ ಹೇಳ್ತಾವ್ನಿ ಲಕ್ಷಾಂತರ ರೂಪಾಯಿನ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಜೆ ಡಿ ಎಸ್ ಪಕ್ಕದ ಗುರುತನ ಇಟ್ಟವ್ರೆ ಪ್ರತಿ ಒಂದು ಊರಲ್ಲೂ ಹಾಗಾಗಿ ಜೆ ಡಿ ಎಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ ನಮ್ದು ಶ್ರವಣ ಬೆಳಗೊಳ ಹಾಸನ ಡಿಸ್ಟಿಕ್ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಕ್ಷೇತ್ರನು ಕೂಡ ಬೇರೆ ಪಕ್ಷಕ್ಕೆ ಬಿಡ್ಕೊಡೋ ಅಂತ ಮಾತೇ ಇಲ್ಲ ಹಾಗೆ ನಮ್ಮ ಕ್ಷೇತ್ರದ ಶ್ರವಣ ಬೆಳಗೊಳ ಪಕ್ಷ ಇದು ಕ್ಷೇತ್ರದ ವಿಚಾರ ಮಾತಾಡೋದೇ ಆದರೆ ಖಂಡಿತವಾಗ್ಲೂ ಸಿ ಎನ್ ಬಾಲಕೃಷ್ಣ ಅವರು ಮತ್ತೆ ಇನ್ನೊಂದ್ಸಲ ಎಮ್ ಎಲ್ ಎ ಆಗೇ ಆಗ್ತಾರೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಾಗಮಂಗ್ಲನ ಓಕೆ ಅದು ಅದು ಅಲ್ಲಿಗೆ ಬರ್ತೀನಿ ನಾನು ಒಂದು ಕತೆ ಹೇಳೋದು ಏನು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಓಟ್ ಹಾಕ್ತೀನಿ ಅಂದ್ರೆ ಪ್ರಾದೇಶಿಕ ಪಕ್ಷಕ್ಕೆ ಓಟ್ ಹಾಕ್ಬಿಟ್ಟು ಯಾಕಂದ್ರೆ ಯಾರು ನಮ್ಮ ಜನ ಕರ್ನಾಟಕದ ಜನ ಪ್ರಾದೇಶಿಕ ಪಕ್ಷಕ್ಕೆ ಓಟ್ ಹಾಕಿ ಇದು ಮಾಡಿದ್ರೆ ಬೆಂಬಲ ಕೊಟ್ರೆ ಇವತ್ತು ಒಂದ್ ನಿಮಿಷ ಡೆಲ್ಲಿಲಿ ಎಎಂಪಿ ಗೆದ್ದಿದೆ ಎಎಪಿ ಗೆದ್ದಿದೆ ಅರವಿಂದ್ ಕೇಜ್ರಿವಾಲ್ ಅವರು ಪಕ್ಷೇತರವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ನನ್ನ ಸಿಂಗಲ್ ಲೈನ್ ಸ್ಟೋರಿ ಕರ್ನಾಟಕ ರಾಜ್ಯದಲ್ಲಿ 2023ಕ್ಕೆ ಕುಮಾರಣ್ಣ ಜೆ ಡಿ ಎಸ್ ನಿಂದ ವರ ಉಮ್ತಾರೆ ಉಮ್ರಿ ಬಹುಮತದಿಂದ ಮುಖ್ಯಮಂತ್ರಿ ಅದಕ್ಕೆ ಚೀಫ್ ಮಿನಿಸ್ಟರ್ ಆಗಿ ಹಾಗೆ ಆಯ್ತಾರೆ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಈ ರಾಜ್ಯದ ಜನ ನೋಡಿ ಸಾಕಾಗಿದೆ ಯಾವುದೇ ಕ್ಷೇತ್ರಕ್ಕೆ ಯಾರೇ ಕ್ಯಾಂಡಿಡೇಟ್ ಆಗಿದ್ರು ಕುಮಾರಣ್ಣನ ಕ್ಯಾಂಡಿಡೇಟ್ 123 ಸ್ಥಾನ ಗೆದ್ದೇ ಗೆಲ್ತೀವಿ 2023ಕ್ಕೆ ಸಂಪೂರ್ಣ ಬಹುಮತ ತಗೊಂಡು ಇಂಡಿಪೆಂಡೆಂಟ್ ಗೌರ್ಮೆಂಟ್ ಮಾಡ್ತೀವಿ ಜೆ ಡಿ ಎಸ್ ಬರ್ದಿಕೊಳ್ಳಿ ಇದು ಆ ದೇವರ ಆಶೀರ್ವಾದ ಜನರ ಆಶೀರ್ವಾದ ನಾವು 123 ಸ್ಥಾನ ಗೆದ್ದೇ ಗೆಲ್ತೀವಿ ಸಂಪೂರ್ಣ ಬಹುಮತ ತಗೊಂಡು ಸರ್ಕಾರ ಮಾಡ್ತೀವಿ ಆಗ್ಲೇ ನಾಗಮಂಗಲ ಸ್ನೇಹಿತ ಅವ್ರು ಎಮ್ ಎಲ್ ಎ ಬಂದಿರ್ ನಮ್ಮ ಆಫೀಸ್ಗೆ ಲೀಡರ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೆ ಅವರು ಹಂಗೆ ಹೇಳ್ತಾ ಇದ್ರು ನಾನು ಪದೇ ಪದೇ ಕೇಳ್ತಾರೆ ಗೌಡ್ರೆ ಹೆಂಗೆ ಇದು ಅಂತ ಇಲ್ಲ ಶಿವು ಹಿಂಗೆ ಅಂತ ಹೇಳೋರು ಬಟ್ ಇಲ್ಲಿ ಹಳೆ ಮೈಸೂರು ಭಾಗದವರು ರಾಮನಗರದವರು ಮಂಡ್ಯದವರು ಹಾಸನದವರು ಹಾಸನ ಶ್ರವಣ ಬೆಳಗದ ನಮ್ಮ ಸ್ನೇಹಿತರಿದ್ದು ಅವ್ರು ಹೇಳಿದ್ರು ಹಾಸನ ಜಿಲ್ಲೆಯಲ್ಲಿ ಹೊಳೆ ನರಸೀಪುರ ಮತ್ತೆ ಶ್ರವಣ ಬೆಳಗೊಳ ಈಗಲೇ ಎರಡು ನಂಬರ್ ಹಾಕೊಂಡು ಇಟ್ಕೋಬಹುದು ಏನು ಉಳಿದ ಐದು ಚುನಾವ ಅಲ್ಲಲ್ಲ ಸರ್ ಅಲ್ಲಲ್ಲ ಸರ್ ನಾನು ನಿಮ್ಗೆ ಅದಕ್ಕೆ ನೇರವಾಗಿ ಹೇಳ್ತಾವನಿ ಅವೇ ಡೌಟ್ ಇಲ್ಲದೆ ಬರೆದಿಟ್ಕೋಬಹುದು ಉಳಿದವ್ ಚುನಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಆತ್ಮವಿಶ್ವಾಸ ನೀವು ಹೇಳ್ತೀರಿ ಏನು ಮಾಡೋಕ್ಕಾಗಲ್ಲ ಅದನ್ನ ವೀಕ್ಷಕರೇ ಮಂಡ್ಯ ಹಾಸನ ರಾಮನಗರ ಮೂರು ಜಿಲ್ಲೆಯ ನಾಯಕರು ಕಾರ್ಯಕರ್ತರು ಮಾತಾಡಿದ್ರು ನಾನು ಆಗಲೇ ಹೇಳಿದೆ ಪದೇ ಪದೇ ರಿಪೀಟ್ ಮಾಡ್ತೀನಿ ಜೆ ಡಿ ಎಸ್ಗೆ ಕಾರ್ಯಕರ್ತರ ಶಕ್ತಿ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ಪ್ರಾಣ ಕೊಡ್ತಾರೆ ಕುಮಾರಣ್ಣ ದೇವೇಗೌಡರು ಪ್ರಾಣ ಕೊಡ್ತಾರೆ ಸೊ ಇದು ಡೂ ಆರ್ ಡೈ ಮ್ಯಾಚ್ ಈ ಅಭಿಮಾನ ಈ ಪ್ರೀತಿ ಈ ವಿಶ್ವಾಸ ಇವರೆಲ್ಲ ನಂಗೆ ಉಳ್ಕೊಂಡ್ರೆ 123 ಗೆದ್ದು ಇಂಡಿಪೆಂಡೆಂಟ್ ಉಳ್ಕೊಂಡೋದಕ್ಕೊಂದು ಆಗುತ್ತೆ ಅಂತ ಇನ್ಯಾವ ವೀಕ್ಷಕರೇ ನಿಮ್ಮ ಪ್ರಕಾರ ಈಗ ಇಲ್ಲ ನಾನು ಬಿಜಾಪುರದ ಮೇಲೆ ತಗೋತೀನಿ ಇದಿಷ್ಟು ಹಳೆ ಮೈಸೂರು ಭಾಗದ ಮಂಡ್ಯ ರಾಮನಗರ ಹಾಸನ ನಾಯಕರ ಮತ್ತು ಕಾರ್ಯಕರ್ತರ ಮಾತಾಗಿತ್ತು ಸೊ ಊಟ ವೀಕ್ಷಕರೇ ಈಗ ಇವರೆಲ್ಲ ಹೇಳಿದ್ರು ನಾನು ಜೆ ಡಿ ಎಸ್ ಕಾರ್ಯಕರ್ತರನ್ನೇ ಮಾತಾಡ್ತಾ ಇದ್ದೀನಿ ಜೆ ಡಿ ಎಸ್ ಕಾರ್ಯಕರ್ತರ ಆತ್ಮವಿಶ್ವಾಸ ಇದಾಗಿತ್ತು ಇವರು ಹೇಳಿದ್ರು ನಿಮ್ಮ ಕಥೆಯನ್ನು ನೀವೇನು ಸೂರ್ಯ ಹೇಳ್ತೀರಿ ಕಾಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ